ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಗಜೇಂದ್ರಗಡ ಉಣಚಗೇರಿ ಜನತಾ ಪ್ಲಾಟಿನ ನಿವಾಸಿಗಳು ಡೆಂಗ್ಯೂ ಜ್ವರದ ಭಯದಲ್ಲಿ ಬಳಲುವಂತಾಗಿದೆ. ಡೆಂಗ್ಯೂ ಜ್ವರ ಭಯದಲ್ಲಿ ಉಣಚಗೇರಿಯ ಜನತಾ ಪ್ಲಾಟಿನ ನಿವಾಸಿಗಳಿದ್ದಾರೆ. ಈ ಘಟನೆ ಗಜೇಂದ್ರಗಡದ ಉಣಚಗೇರಿಯ ಜನತಾ ಫ್ಲಾಟಿನ ನಿವಾಸಿಗಳ ಗೋಳಾಗಿದ್ದು, ಇಲ್ಲಿನ ನಿವಾಸಿಗಳನ್ನ ಗೋಳು ಯಾರು ಕೇಳದಂತಾಗಿದೆ. ಅಲ್ಲಿನ ನಿವಾಸಿಗಳು ನಮ್ಮ ಎನ್ಕೆಎಸ್ ವಾಹಿನಿಯ ಮುಖಾಂತರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದು, ಉಣಚಗೇರಿಯ ಜನತಾ ಫ್ಲಾಟಿನ ನಿವಾಸಿಗಳು ಡೆಂಗ್ಯೂ ಜ್ವರ ಭಯದಲ್ಲಿಯೇ ಇದೀಗ ಜೀವನ ನಡೆಸುವಂತಾಗಿದೆ. ಇನ್ನು ಪುರಸಭಾ ಮುಖ್ಯಾಧಿಕಾರಿಗಳು ಹಾಗೂ ಉಣಚಗೇರಿ ಗ್ರಾಮದ ಪುರಸಭೆ ಸದಸ್ಯರು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ, ಚರಂಡಿ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಗೋಳಾಡ್ತಾ ಇದ್ದು, ನಮ್ಗೇನಾದ್ರೂ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡ್ರೆ ನಾವ್ ಏನ್ ಮಾಡ್ಬೇಕು, ನಾವು ಬದುಕೋದ್ ಹೇಗೆ ಅಂತ ಇದೀಗ ಗ್ರಾಮದ ಪುರಸಭೆ ಸದಸ್ಯರು ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳ ವಿರುದ್ಧ ಹರಿಹಾಯ್ತಾ ಇದ್ದು, ಮುಂದಿನ ದಿನಗಳಲ್ಲಾದ್ರೂ ಕೂಡ ಚರಂಡಿ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಡೆಂಗ್ಯೂ ಜ್ವರದ ಭೀತಿಯಲ್ಲಿರ್ತಕ್ಕಂತ ಉಣಚಗೇರಿಯ ಜನತೆಯನ್ನ ಬಚಾವ್ ಮಾಡ್ತಾರ ಕಾದ್ ನೋಡ್ಬೇಕಿದೆ. ಶ್ರೀಕಾಂತ ಅಂಗಡಿ, ಎನ್ಪಿಎಸ್ ಟಿವಿ 4, ಗಜೇಂದ್ರಗಡ. ಎಸ್ ವೀಕ್ಷಕರೇ, ಇವಾಗ ನಾವು ಗಜೇಂದ್ರಗಡದ 23ನೇ ವಾರ್ಡಿನಾದಂಥ ಉಣಚಗೇರಿಯಲ್ಲಿದ್ದೀವಿ. ಇಲ್ಲಿ ಗಬ್ಬೆದ್ದು ನರುತ್ತಿರುವ ಉಣಚಗೇರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀರಿ ತಾವು, ಈಗ ಎಷ್ಟೊಂದು ನೀರು ನಿಂತಿದೆ. ಅಂದರೆ ಶಿಶಿ ರೋಡ್ ಇದ್ದರೂ ಕೂಡ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ, ಅಸಮರ್ಪಕವಾದವಾದಂಥ ಶಿಶಿ ರೋಡ್ ಕಾಮಗಾರಿಯ ಒಟ್ಟಾರೆ ಮಾಡಿದರೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ರೋಡಿನಲ್ಲಿ ನಿಂತ್ಕೊಂಡು ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗೂ ಜ್ವರ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಉಣಚಗೇರಿ ಒಂದು ಜನತಾ ಕಾಲೋನಿಯಲ್ಲಿ. ಸೊ ಹೀಗಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ ನೀರು ಯಾವ ಥರ ನಿಲ್ಲುತ್ತೆ, ಇಲ್ಲಿ ಹೇಗೆಲ್ಲ ಸೊಳ್ಳೆಗಳು ಉತ್ಪಾದನೆ ಆಗ್ತದೆ ಅಂತ ತಾವು ನೋಡಿ. ಈ ಉಣಚೇರಿ ಗ್ರಾಮದ ಈ ಜನತಾ ಕಾಲೋನಿಯ ವ್ಯಕ್ತಿಯೊಬ್ಬರು ಇದ್ದಾರೆ, ಅವರೆಲ್ಲ ಇಲ್ಲಿ ಸೊಳ್ಳೆಗಳ ಉತ್ಪತ್ತಿ, ಡೆಂಗೂ ಜ್ವರ ಬಗ್ಗೆ ಹಾಗೂ ರೋಡಿನಲ್ಲಿ ನೀರು ನಿಲ್ಲುವಿಕೆ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ, ಬನ್ನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ರಮೇಶ್ ಅವರೇ, ಏನಾಗಿದೆ ರಸ್ತೆ ಮೇಲೆ ನೀರು ಹೋಗಿದೆ, ಎಲ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಅರ್ಜಿ ಕೊಟ್ಟಿದ್ದೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಮತ್ತು ಆಮೇಲೆ ಮೆಂಬರ್ಗಳಿಗೆ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ, ಅವ್ರು ಬಂದು ಯಾರೂ ಕ್ರಮ ತೊಗೊತಾ ಇಲ್ಲ. ಮತ್ತು ಆಮೇಲೆ ಹೋಗಿ ಪ್ರಿನ್ಸಿಪಲ್ ಇವ್ರಿಗೆ ಚೀಫ್ ಆಫೀಸರಿಗೆ ಹೋಗಿ ಅವ್ರು ವಿಡಿಯೋ ತೋರಿಸಿ ಎಲ್ಲ ಹೇಳಿ ಬಂದರು, ಅವರು ಇವತ್ತು ಕಳಿಸ್ತೀನಿ ನಾಳೆ ಕಳಿಸ್ತೀನಿ, ಇನ್ನಾದರೂ ಯಾರೂ ಬಂದೇ ಇಲ್ಲ. ಇಲ್ಲಿ ನಾವು ಇದ್ರದ್ದು ನೀರಿಂದ ಇಲ್ಲಿ, ಮತ್ತು ಆಮೇಲೆ ನಣ ಸೊಳ್ಳೆಗಳು ಜಾಸ್ತಿಯಾಗಿ ಮನೆಯಾಗ ನಮ್ಗೆ 2-3 ದಿವಸ ಆಯ್ತು ಸಂಡಸು ವಾಂತಿ ಭೇದಿ ಚಲೋ ಆಗೈತ್ರಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಒಟ್ಟಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಪುರಸಭೆ ಗಜೇಂದ್ರಗಡ ಪುರಸಭೆ ಮುಖ್ಯಾದರು ಕೂಡ ಅವ್ರಿಗೆ ಹೋಗಿ ಹೇಳಿದ್ರು ಕೂಡ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ಯಾರೂ ಅಧಿಕಾರಿಗಳು ಈ ವಾರ್ಡಿನ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಪುರಸಭೆ ಸದಸ್ಯರು ಇಲ್ಲಿ ಬಂದು ಸಂಪೂರ್ಣ ಗಜೇಂದ್ರಗಡ ತಾಲೂಕಿನ ರಾಂಪೂರು ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದ ಕ್ರೀಡಾಕೂಟವನ್ನ ರಾಂಪುರ್ ಗ್ರಾಮದ ಎಚ್ಪಿಎಸ್ ಶಾಲೆಯಲ್ಲಿ ಜರುಗಿದವು. ಗಜೇಂದ್ರಗಡ ತಾಲೂಕಿನ ರಾಂಪುರ್ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದ ಕ್ರೀಡಾಕೂಟ ಬುಧವಾರ ರಾಂಪುರು ಗ್ರಾಮದ ಎಚ್ಪಿಎಸ್ ಶಾಲೆಯಲ್ಲಿ ಜರುಗಿದವು. ಹೌದು, ಕ್ರೀಡೆ ಇಲ್ಲದ ಜೀವನ ಕೀಡೆ ಇದ್ದ ಹಾಗೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರೀಡೆ ಜೊತೆಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಮುಂದಿನ ಜೀವನಕ್ಕೆ ಆರೋಗ್ಯದ ಜೊತೆಗೆ ಉತ್ತಮ ನಾಗರಿಕರಾಗಿ ಬಾಳಬೇಕು ಎಂದು ರಾಂಪೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀಮತಿ ಆರ್.ಡಿ. ಹಿರೇಹಾಳ್ ವಿದ್ಯಾರ್ಥಿಗಳಿಗೆ ಹಿತವಚನವನ್ನ ಹೇಳಿದರು. ರಾಂಪುರು ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಾಮಗಳಾದ ಹಿರೇಕೊಪ್ಪ, ಪೂರ್ತಿಗೇರಿ, ಚಿಲ್ಜರಿ, ಕೊಡಗಾನೂರು, ರಾಂಪೂರು ಈ ಎಲ್ಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಚಿಲ್ಜರಿ ಗ್ರಾಮದ ಹೋಲಿ ಫ್ಯಾಮಿಲಿ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಸ್ಫೂರ್ತಿಯನ್ನು ತುಂಬಿದರು. ಈ ಕ್ರೀಡಾಕೂಟ ಸಮಾರಂಭದಲ್ಲಿ ಮುಖಂಡರಾದ ವಿಶಾಲಾಕ್ಷಿ ಹಡಪದ್, ಗೀತಾ ಬಡಗೇರ್, ಶಿವರಾಜ್ ಗೌಡ್ರು, ವೀರನ್ಗೌಡ ಪಾಟೀಲ್, ಬಾಲಪ್ಪ ಅಬ್ಬಿಗೇರಿ, ವಿಜಯ್ ಜಾಧವ್ ಹಾಗೂ ರಾಂಪೂರು ಗ್ರಾಮದ ಸರ್ವ ಮುಖಂಡರು ಮತ್ತು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀಮತಿ ಆರ್.ಡಿ. ಹಿರೇಹಾಳ, ಎಸ್.ಕೆ. ಹೊರಪೇಟೆ, ಎಸ್.ಎಸ್. ಡೋಳಿನ್, ವಿಜಯ್ ಕುಮಾರ್ ಡಿಆರ್, ಎಂವಿ ಇಂಜಿನಿ, ಎಚ್.ವೈ. ಕುರಿ, ಸರೋಜಾ ಬಂಡಿವಡ್ಡರ್, ಪಿಪಿ ಅಂಬೋರೆ ಇನ್ನೂ ಹಲವಾರು ಶಾಲೆಯ ಗುರುಗಳು ಹಾಗೂ ಪಂಚಾಯತ್ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಶ್ರೀಕಾಂತ್ ಅಂಗಡಿ, ಎನ್ಕೆಎಸ್ ಟಿವಿ 4, ಗಜೇಂದ್ರಗಡ. Yeah.
ಯೋಜನೆ ಜಾರಿಗೆ ಬಂದ ಮೇಲೆ ಕೆಎಸ್ಆರ್ಟಿಸಿ ಚಾಲಕರ ವರ್ತನೆ ಮಿತಿ ಮೀರುತ್ತಿದೆ. ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಪ್ರಯಾಣಿಕರು ಕೈ ಮಾಡಿದರೂ ನಿಲ್ಲಿಸದೆ ದುರ್ವರ್ತನೆಯನ್ನು ತೋರಿರುವಂತಹ ಘಟನೆ ಗದಗ್ ಬಸ್ ಸ್ಟ್ಯಾಂಡ್ನಲ್ಲಿ ಇಂದು ಜರುಗಿದೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಕೆಎಸ್ಆರ್ಟಿಸಿ ಚಾಲಕರ ವರ್ತನೆ ಮಿತಿ ಮೀರುತ್ತಿದೆ. ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಪ್ರಯಾಣಿಕರು ಕೈ ಮಾಡಿದರೂ ನಿಲ್ಲಿಸದೆ ದುರ್ವರ್ತನೆ ತೋರುತ್ತಿರುವ ಘಟನೆ ಗದಗ ಬಸ್ ಸ್ಟ್ಯಾಂಡ್ನಲ್ಲಿ ಇಂದು ನಡೆದಿದೆ. ಕೆಎ 26964 ಬಸ್ ನಂಬರಿನ ಬಸ್ಸು ಗಜೇಂದ್ರಗಡದ ಡಿಪೋದಾಗಿದ್ದು ಗದಗ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಪ್ರಯಾಣಿಕರು ಕೈ ಮಾಡಿದರೂ ನಿಲ್ಲಿಸದೆ ಚಾಲಕ ಹೋಗಿದ್ದಾನೆ. ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಇದೀಗ ಪ್ರಯಾಣಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನವಾಗುತ್ತಿದ್ದ ಬೈಕ್ಗಳನ್ನು ಪತ್ತೆ ಮಾಡುವಲ್ಲಿ ಜಿಲ್ಲಾ ಎಸ್ಪಿ ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ತಂಡವನ್ನು ರಚಿಸಿ ಭರ್ಜರಿ ಕಾರ್ಯಾಚರಣೆಯನ್ನ ಕೈಗೊಂಡರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನವಾಗುತ್ತಿದ್ದ ಬೈಕ್ಗಳನ್ನು ಪತ್ತೆ ಮಾಡುವಲ್ಲಿ ಜಿಲ್ಲಾ ಎಸ್ಪಿ ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ತಂಡವನ್ನು ರಚಿಸಲಾಗಿತ್ತು. ಅದರಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ಯೂಸುಫ್ ಜುಮುಲ್ಲಾ, ಕ್ರೈಂ ಪಿಎಸ್ಐ ವಿಜಿ ಪವಾರ್, ಎಎಸ್ಐ ಟಿಕೆ ರಾಠೋಡ್, ಎಂಎ ಮಾಲ್ವಿ, ಜಿಎಂ ಬೂದಿಹಾಳ, ಎಂಎ ಶೇಖ್ ಅವರು ತಂಡದೊಂದಿಗೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಧಾರವಾಡ ಜಿಲ್ಲೆ ತಾಲೂಕಿನ ಅಂಬಲಿಕೊಪ್ಪದ ಆರೋಪಿ ಅಬೀಬ ತಂದೆ ಮೌಲಾ ಸಾಬ್ ಗುಡಿಹಾಳ ಎಂಬಾತನನ್ನು ದಿನಾಂಕ 9/8/2023 ಹುಬ್ಬಳ್ಳಿಯಿಂದ ಕರೆದುಕೊಂಡು ಬಂದು ವಿಚಾರಿಸಿದಾಗ ಆರೋಪಿಯು ಪಟ್ಟಣದ ಶಿಗ್ಲಿ ನಾಕಾದಲ್ಲಿ ನಿಲ್ಲಿಸಿದ್ದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನಂಬರ್ KA26Y 2846 ಅಂದಾಜು ಮೊತ್ತ 30,000 ರೂಪಾಯಿಗಳ ಅಂದಾಜು ಮೊತ್ತದ ಬೈಕನ್ನು ವಶಪಡಿಸಿಕೊಂಡು ಐಪಿಸಿ 329 ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಬೈಕ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇವರ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀರನಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಶಹಪುರ ತಾಲೂಕು ಮರ್ಕಲ್ ಗ್ರಾಮದಲ್ಲಿ ಕೆಲವೇ ವರ್ಷಗಳ ಹಿಂದೆ ಭೂಸೇನಾ ನಿಗಮದ ವತಿಯಿಂದ ನಿರ್ಮಾಣ ಮಾಡಲಾದ ಕಟ್ಟಡವು ಚಾವಣಿ ಕುಸಿದು ಭಾರಿ ಅನಾಹುತ ತಪ್ಪಿದೆ. ಅಂಗನವಾಡಿ ಚಾವಣಿ ಕುಸಿದು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿರತಕ್ಕಂತಹ ಘಟನೆ ಶಹಪುರ ತಾಲೂಕು ಮರಕಲ್ ಗ್ರಾಮದಲ್ಲಿ ನಡೆದಿದೆ. ಕೆಲವೇ ವರ್ಷಗಳ ಹಿಂದೆ ಭೂಸೇನಾ ನಿಗಮದ ವತಿಯಿಂದ ನಿರ್ಮಾಣ ಮಾಡಲಾದ ಕಟ್ಟಡದ ಚಾವಣಿ ಕುಸಿದು ಭಾರಿ ಅನಾಹುತ ತಪ್ಪಿದೆ. ಅಂಗನವಾಡಿಯಲ್ಲಿ ಕುಳಿತಿದ್ದ ಮಕ್ಕಳ ತಲೆಗೆ ಪೆಟ್ಟಾಗಿ ಅದೃಷ್ಟವಶ ಜೀವಾಪಾಯದಿಂದ ಪಾರಾಗಿದ್ದಾರೆ. ಇಂತಹ ಕಟ್ಟಡಗಳ ನಿರ್ಮಾಣ ಸಂಸ್ಥೆ ಹಾಗೂ ಅದರ ಸಹಾಯಕ ಇಂಜಿನಿಯರ್ ಹಾಗೂ ಹಿಂದೆ ಕಳಪೆ ಕಾಮಗಾರಿ ನಿರ್ವಹಿಸಿ ಈಗಲೂ ಬಡ್ತಿ ಹೊಂದಿದ್ದ ಸೆಕ್ಷನ್ ಆಫೀಸರ್ ಶ್ರೀ ಹೊನ್ನಪ್ಪ ಇವರೇ ಇದಕ್ಕೆ ಕಾರಣ. ಕಳಪೆ ಕಾಮಗಾರಿ ಕುರಿತು ಗಮನಕ್ಕೆ ತಂದರೂ ಕ್ಯಾರೆ ಎನ್ನದೆ ಭ್ರಷ್ಟಾಚಾರ ಎಸಗಿ ಮಕ್ಕಳ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿಸಿದಂತೆ ಚುಚ್ಚು ಮತ್ತು ಲಸಿಕೆ ನೀಡುವಲ್ಲಿ ನಿರತರಾಗಿದ್ದ ವೈದ್ಯಕೀಯ ಸಿಬ್ಬಂದಿಗಳಿಗೆ ಪ್ರಾಣಾಪಾಯಕ್ಕೆ ಕಾರಣರಾಗಿದ್ದಾರೆ. ಕೂಡಲೇ ತಪ್ಪಿತಸ್ಥ ನಿರ್ಮಾಣ ಸಂಸ್ಥೆಯ ಹೊಣೆಗಾರರನ್ನಾಗಿ ಮಾಡಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಮರಕಲ ಗ್ರಾಮದ ಯುವ ನಾಯಕ ಹಣಮಗೌಡ ಮಕಾಸಿ ಆಗ್ರಹಿಸಿದರು. ಕ್ರಮಕ್ಕೆ ಹಿಂದೆಟ್ಟು ಹಾಕ್ತಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನೊಂದ ಮಕ್ಕಳು ಸಿಬ್ಬಂದಿ ಸಮೇತ ಧರಣಿ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮರೇಶ ನಾಯ್ಕ, ಎನ್ಕೆಎಸ್ ಟಿವಿ 4, ಶಾಪುರ. ಮಣಿಪುರದ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಚಿಟಗುಂಬ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಮಣಿಪುರ ಕ್ರೈಸ್ತ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಚಿಟಗುಪ್ಪ ಪಟ್ಟಣದಲ್ಲಿ ಕ್ರೈಸ್ತ ಧರ್ಮಗುರುಗಳು ಮತ್ತು ಸಮಾಜದವರು ಹಾಗೂ ಮಹಿಳೆಯರು ಸೇರಿದಂತೆ ಮಣಿಪುರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕ್ರೈಸ್ತರ ಹಿತರಕ್ಷಣಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕಾಶ್ಮೀರ ಸಿನಿಮಾದಂತೆ ಮಣಿಪುರ ಕ್ರೈಸ್ತರ ಮಹಿಳೆಯರ ಮೇಲಿನ ದೌರ್ಜನ್ಯ ಕ್ರೌರ್ಯ ಘಟನೆಯನ್ನ ಸಿನಿಮಾ ರೀತಿಯಲ್ಲಿ ಹೊರಹಾಕಬೇಕು, ಸಂತ್ರಸ್ತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಇಲ್ಲವಾದಲ್ಲಿ ದೇಶ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಕ್ರೈಸ್ತ ಜನರು ನಿಮ್ಮನ್ನ ತಿರಸ್ಕಾರ ಮಾಡುವ ಸಂದರ್ಭಗಳು ನಿರ್ಮಾಣವಾಗ್ತವೆ ಅಂತ
ಮೋದಿ ಅವರಿಗೆ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟರು. ಫಾದರ್ ಜಾರ್ಜ್ ಕೂಡ ಮಾತನಾಡಿದ್ರು. ಬಳಿಕ ತಹಶೀಲ್ದಾರ್ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಕ್ರೈಸ್ತ ಮುಖಂಡರು, ಯುವಕರು, ಮಹಿಳಾ ತಾಯಂದಿರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಶ್ರೀಮಂತರಾವ ಇಂಚೂರೆ, ಎನ್ಕೆಎಸ್ ಟಿವಿ 4, ಬೀದರ್. ಎಷ್ಟು ಮೌನವಾಗಿದೆ ಅಂದ್ರೆ ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ ನಮ್ಮ ದೇಶದಲ್ಲಿ ದೇಶವನ್ನು ಆಳ್ತಕ್ಕಂತ ನರೇಂದ್ರ ಮೋದಿ ಸರ್ಕಾರ ನಿಮಗೆ ನಾಚಿಕೆ ಬರಬೇಕು. ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ತಿರುಗಾಡಿಸುವಾಗ ಇವರ್ ಫ್ರಾನ್ಸ್, ಅಮೆರಿಕ, ಇನ್ನೊಂದು ದೇಶ, ಮತ್ತೊಂದು ದೇಶ, ನಿಮಗೆ ನಾಚಿಕೆ ಬರಲ್ರಂದ್ರೆ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ನಾವು ನಮ್ಮ ಪ್ರಧಾನಿಗೆ ಒಂದು ಪ್ರಶ್ನೆ ಮಾಡ್ಬೇಕಾಗ್ತದೆ. ಮತ್ತೆ ಆ ಮಣಿಪುರದ ಸರ್ಕಾರ ಸಿಎಂ ವೀರೇಂದ್ರ ಸಿಂಗ್, ನಿಮ್ಮನ್ನ ನಾಚಿಕೆ ಬರಬೇಕು. ಎಲ್ಲಿ ನೀವು ಜನರ ಓಟ್ ತಗೊಂಡ್ ಹೋಗಿ ಜನರನ್ನ ಗೆದ್ದು ಇವತ್ ಸೀಟಿನ ಮೆತ್ತು ಜನರ ಜೀವನ ಜೊತೆ, ಮಹಿಳೆಯರ ಜೊತೆ ಆಟ ಆಡ್ತೀರಿ, ನಾಚಿಕೆ ಕೇಳಿ ನೀವು ಪುರುಷರಲ್ಲ ಅಂತ ಹೇಳಲಿಕ್ಕೆ ಇವತ್ತು ನಾನು ಇಷ್ಟಪಡ್ತೀನಿ. ಇಂಥ ಪುರುಷರು ಒಂದ್ ವೇಳೆ ಸಮಾಜದಲ್ಲಿದ್ದರೆ ಅವರು ಈ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡ್ಯಾರ. ಅಲ್ಲಿ ಮೂರು ಹೆಣ್ಮಕ್ಕಳನ್ನು ಬತ್ತಲೆ ಮಾಡಿಸ್ಕೊಂಡು ಹೊರಡುವಾಗ ಸಾವಿರಾರು ಗಂಡಸರಿದ್ರು, ನೀವು ಗಂಡಸರಲ್ಲ, ನೀವು ಹೇಳಿಗಳು. ಮಹಿಳೆಯರನ್ನು ಹಿಂಸಿಸುವವರಿಗೆ ಎಂದು ಗಂಡಸಂಬಲ್ಲ. ಇವತ್ತು ಈ ದೇಶವನ್ನು ಪ್ರಧಾನ ಪುರುಷ ದೇಶ ಅಂತ ಕರಿತೇವೆ. ಯಾರು ಪ್ರಧಾನರು? ಮಹಿಳೆಯರನ್ನು ರಕ್ಷಿಸುವವರು ಪ್ರಧಾನರು, ಮಕ್ಕಳನ್ನು ರಕ್ಷಿಸುವವರು ಪ್ರಧಾನರು, ದೇಶದ ಭಾವುಟವನ್ನು ಎತ್ತಿಡಿದವರು ಪ್ರಧಾನರು, ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಪ್ರಧಾನರು. ಇವತ್ತು ದೇಶ ರಕ್ಷಿಸಲು ಬಾರ್ಡರ್ ಮೇಗಿದ್ದಂತ ಒಂದು ಸಿಪಾಯಿಯ ಹೆಂಡತಿಯನ್ನು ಬೆತ್ತಲೆ ಮಾಡಿ ತಿರುಗಿಸ್ತಾರಂತಂದ್ರೆ ಯಾವ ದೇಶದಲ್ಲಿ ನಾವು ವಾಸಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಪ್ರಧಾನಿಯವರು ಪ್ರಶ್ನೆ ಮಾಡ್ಬೇಕಾಗ್ತದ. ನಿಮ್ಮನ್ನು ಕಾಯುವವರು ಕುಟುಂಬಕ್ಕೆ ನಾವು ಬೀದಿಯಲ್ಲಿ ತರ್ತೀರಿ, ಅಲ್ಲಿರುವಂತ ಪೊಲೀಸರಿಗೂ ನಾವು ಪ್ರಶ್ನೆ ಮಾಡ್ಬೇಕಾಗ್ತದ. ನಾಚಿಕೆ ಗಡಿ ಪೊಲೀಸರೇ, ನೀವು ಆ ಮಹಿಳೆಯರನ್ನು ಜನರಿಗೆ ಒಪ್ಪಿಸಿದ್ದೀರಿ. ನಿಮಗೆ ನಿಮ್ ವರ್ದಿ ಗೌರವ ಕೊಡುವಂತವ್ರು ಯಾರು? ನಿಮ್ ವರ್ದಿಗೆ ನೀವು ಹಾಕೊಂಡು ನೀವು ತಿರುಗುವಂತ ವರ್ದಿಗೆ ದುಡ್ಡು ಕೊಡೋರು ಯಾರು? ನಮ್ ಜನರ ದುಡ್ಡಿನಲ್ಲಿ ಇವತ್ತು ನೀವು ಪಗಾರ ತಗೋತೀರಿ. ನಿಮಗೆ ಶರಂ ಬರ್ಬೇಕು. ಒಂದ್ ಮಹಿಳೆಯರಿಗೆ ಬೆತ್ತಲೆ ಮಾಡಿ ಓಡಿಸುವಾಗ ನಿಮ್ ಕಾನೂನು ಕಳಿಸ್ಕೊಂಡು ಕೂತದ. ಇವತ್ತು ಕೋರ್ಟ್ ಅಲ್ಲಿರುವಂತಹ ಜಡ್ಜಸ್ ಗಳು ಫೈಟ್ ಮಾಡ್ಯಾರ, 50 ಮಂದಿ ಜಡ್ಜಸ್ ಅಲ್ಲಿ ನೋಟಿಸ್ ಕಳ್ಸ್ಯಾರ ನಿಮಗ್ ಕೊಲೆ ಮಾಡ್ತೇವಂತ. ಎಲ್ಲ ಜುಡುಗುಪ್ಪ ತಾಲೂಕಿನ ಮನವಿಯನ್ನು ಸ್ವೀಕರಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಕ್ರಮಕ್ಕಾಗಿ ಕಳಿಸಲಾಗುವುದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ವಿದ್ಯಾನಗರದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ನಿರ್ಮಾಣವಾಗುತ್ತಿರುವ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ 250,000 ರೂಪಾಯಿ ಚೆಕ್ ಅನ್ನ ದೇವಸ್ಥಾನ ಕಮಿಟಿಯವರಿಗೆ ವಿತರಣೆ ಮಾಡಲಾಯಿತು. ದೇವಸ್ಥಾನಗಳು ಧರ್ಮದ ಸಂಕೇತವಾಗಿದ್ದು ಅವುಗಳನ್ನು ಸುಂದರವಾಗಿ ನಿರ್ಮಾಣ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರೂ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಮೂಲ ಸಂಕೇತವಾಗಿದೆ ಅಂತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ವಿನೋದ್ ಕುಮಾರ್ ಮುಖೇನ ಹೇಳಿದ್ರು. ಬಹುಶಃ ನಾನು ಈ ಭಾಗಕ್ಕೆ ಪ್ರಥಮ ಬಾರಿಗೆ ಬರ್ತಾ ಇದ್ದೇನೆ. ಈ ಹಿಂದೆ ನಮ್ಮ ಶಿವಣ್ಣ ಸರ್ ಅವರು ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಈ ದೇವಸ್ಥಾನವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಈ ಊರಿಗೆ ಮತ್ತೆ ನಮ್ಮ ಧರ್ಮಸ್ಥಳ ಸಂಸ್ಥೆಗೆ ಮತ್ತೆ ಧರ್ಮಸ್ಥಳಕ್ಕೆ ಬಹಳ ಒಂದು ಅವಿಡಾಭಾವ ಸಂಬಂಧ ಇದೆ ಅಂತ ನಾನು ಹಿಂದಿಲೊಂದು ಕೇಳಲ್ಪಟ್ಟೆ. ಕಾರಣ ಏನಂದ್ರೆ ಇಲ್ಲಿ ಸುಮಾರು ಒಂದಷ್ಟು ದೇವಸ್ಥಾನಗಳಿಗೆ ದೇವಸ್ಥಾನದಿಂದ ಪೂಜ್ಯರು ಇಂತಹ ಧರ್ಮಸ್ಥಾನ ಕಸ್ಟಡಿಯಿಂದ ಸಮುದಾಯ ಅಭಿವೃದ್ಧಿ ಅಡಿಯಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ವಿದ್ಯಾನಗರದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ನಿರ್ಮಾಣವಾಗುತ್ತಿರುವ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ 250,000 ರೂಪಾಯಿ ಚೆಕ್ ಅನ್ನ ದೇವಸ್ಥಾನ ಕಮಿಟಿಯವರಿಗೆ ವಿತರಣೆ ಮಾಡಿ ಮಾತನಾಡಿದ್ರು. ಈ ಸಮಯದಲ್ಲಿ ಎಸ್ಎಸ್ಕೆ ಸಮಾಜದ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ರಾಮಚಂದ್ರ ಮೇಘರಾಜ್ ಮಾತನಾಡಿ, ಬಹುದಿನಗಳಿಂದ ಶ್ರೀ ಅಂಬಾ ಭವಾನಿ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂದು ಸಮಾಜದವರ ಕನಸಾಗಿತ್ತು. ಅದಿಂತು ಹಲವಾರು ಜನರ ಸಹಾಯ ಸಹಕಾರದಿಂದ ನೆರವೇರುತ್ತಾ ಇದ್ದು ಆದಷ್ಟು ಬೇಗನೆ ಸುಂದರ ದೇವಸ್ಥಾನ ನಿರ್ಮಾಣ ಮಾಡುವುದು ನಮ್ಮ ಆಸೆಯಾಗಿದೆ ಎಂದರು. ಈ ಸಮಯದಲ್ಲಿ ಧರ್ಮಸ್ಥಳ ಅಭಿವೃದ್ಧಿ ಯೋಜನಾ ಮೇಲ್ವಿಚಾರಕರಾದ ಎಂಪಿ ಸಾವಂತ್, ಸೇವಾ ಪ್ರತಿನಿಧಿಗಳಾದ ಶಿಲ್ಪಾ ಭುವನೇಶ್ವರಿ, ಕಾವ್ಯ, ನಿರ್ಮಲ ಹಾಗೂ ಎಸ್ಎಸ್ಕೆ ಸಮಾಜದ ಉಪಾಧ್ಯಕ್ಷರಾದ ಯಲ್ಲೋ ಸಬದಿ, ಕಾರ್ಯದರ್ಶಿಗಳಾದ ಪರಶುರಾಮ ಬದಿ, ರಾಮನಾಥ ಬದಿ, ಮಂಜುನಾಥ ಬದಿ, ಶ್ರೀನಿವಾಸ ಬದಿ, ಗುರುನಾಥ ಬದಿ, ಅಶೋಕ್ ಬದಿ, ಲಕ್ಷ್ಮಣ ಬದಿ, ಬಸವರಾಜ ಬದಿ, ರಾಜು ಕಬಾಡಿ, ಅನಿಲ್ ಮೇಘರಾಜ್, ಗಜಾನನ ಬದಿ, ಯಲ್ಲಪ್ಪ ಬಾಕಳೆ ಸೇರಿದಂತೆ ಅನೇಕ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಎಸ್ಎಸ್ಕೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ದೇವಸ್ಥಾನ ಅದು ಈಗ ಮೆಟ್ಲು ಏರ್ತಾ ಇದೆ, ಒಂದೇ ಮೆಟ್ಲು. ಅದು ಎಲ್ಲ ಹುಡುಗರಲ್ಲೂ ಕರ್ಕೊಂಡು ಇದು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಅದನ್ನು ಮುಂದುವರಿಸ್ಬೇಕಂತ ನಾನು ಬಿಟ್ಟಿದ್ದೇವೆ. ಅದಕ್ಕಾಗಿ ಎಲ್ಲರೂ ಸಹಕಾರ ಸಹನೆ ಎಲ್ಲರೂ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಚಾಲನೆಯಲ್ಲಿ ನಮ್ಗೆ ಬೆಳೀತಾರೆ ಬಿಡಿ.
ದೇವಸ್ಥಾನಗಳಿಗೆ ಕಟ್ಟಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಅಂತ. ನಾನು ನಮ್ಮ ತಾಲೂಕಿನಾದ್ಯಂತ ನೋಡಿದಾಗ ಎರಡು ಯೋಜನಾ ಕಚೇರಿ ವ್ಯಾಪ್ತಿಗೆ ನೋಡಿದಾಗ ಸೊ ಎರಡು ತಾಲೂಕಿ ಅಂದರೆ ನಮ್ಮ ಶಿರಹಟ್ಟಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ನೋಡಿದಾಗ ನಮ್ಮ ಗದಗ ಜಿಲ್ಲೆಯ ಈ ಒಂದು ಶಿರಹಟ್ಟಿ ಅಂತ ಯೋಜನಾ ಕಚೇರಿ ಏನಿದೆಯೋ ಶಿರಹಟ್ಟಿ ಮತ್ತು ಲಕ್ಷ್ಮೀಶ್ವರ ಎರಡೂ ತಾಲೂಕು ಸೇರಿ ಕಳೆದ ವರ್ಷವೇ 1,38,00,000 ಅನುದಾನ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಬಂದಿದೆ. ಈ ವರ್ಷದ ನೋಡಿದರೆ ಈ ವರ್ಷದ ಬೆಳವಣಿಗೆ ಕೂಡ ಅದೇ ಸ್ಪೀಡಲ್ಲಿದೆ, ಯಾಕಂದರೆ ಅದೇ ಸ್ಪೀಡಲ್ಲಿದೆ, 100 ಅದೇ ಅದಕ್ಕಿಂತ ಹೆಚ್ಚು ರೀಚ್ ಆಗ್ತದೆ ಅನ್ನುವಂಥ ರೀತಿಯಲ್ಲಿದೆ. ನಮಗೆ ಭಾಳ ಖುಷಿ ಇದೆ, ಯಾಕಂದರೆ ಪೂಜ್ಯರು ಅಲ್ಲಿಂದ ಕಲಿಸ್ತಾ ಇದ್ದಾರೆ, ಅದನ್ನು ಕೊಡ್ತಾ ಇದ್ದಾರೆ, ತಮ್ಮ ಊರುಗಳಿಗೆ ಅದು ಉಪಯೋಗ ಆಗ್ತದೆ. ನಿಮ್ಮೆಲ್ಲರ ಪ್ರೇರಣೆಯಿಂದ ಜೊತೆಗೆ ನಿಮ್ಮೆಲ್ಲರ ಒಂದು ಏನು ಈ ಒಂದು ದೇವಸ್ಥಾನವನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು, ಅದನ್ನು ನೀಟಾಗಿ ನಾವು ನಮ್ಮ ಊರಲ್ಲಿ ಅಭಿವೃದ್ಧಿ ಮಾಡಬೇಕು, ಸಮಾಜಕ್ಕೆ ಅದರಿಂದ ಒಂದು ಸಮಾಜ ಬಗ್ಗೆ ಕೆಲಸ ಆಗಬೇಕು ಅನ್ನುವಂಥ ಪ್ರೇರಣೆ ಏನಿದೆಯಾ ನೀವೆಲ್ಲ, ಏನು ಅದನ್ನು ಕಮಿಟಿ ಮಾಡಿಕೊಂಡು ಅದನ್ನು ಹೊಸದಾಗಿ ಮಾಡಲಿಕ್ಕೆ ಹೊರಟಿದ್ದೀರಾ? ಆ ಪ್ರೇರಣೆ ನಿಮ್ಮ ಅಷ್ಟು ಹುರುಪಿದ್ದಾಗ ಪೂಜ್ಯರು ಕೂಡ ಅದನ್ನು ಖಂಡಿತವಾಗಿ ಅದನ್ನು ಬಿಡ್ತಾರೆ, ಪೂಜ್ಯರು ಅದನ್ನು ಗುರುತಿಸ್ತಾರೆ, ಕೊಡುವಂಥದ್ದನ್ನು ಈ ಗ್ರಾಮಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಅದು ಹೈಯೆಸ್ಟ್ ಬಂದಿದೆ ಅಂತ ಹೇಳಿ ನಾನು ಹೇಳಿಬಿಟ್ಟೆ, ಭಾರಿ ಖುಷಿ ಆಯ್ತು ನನಗೆ. ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪತ್ರಿಕಾ ಮಾಧ್ಯಮದವರ ಪಾತ್ರ ಮಹತ್ವದ್ದಾಗಿದೆ ಎಂದು ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿ ಅವರು ಹೇಳಿದರು. ಅವರು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮುಂಡರಗಿ ಘಟಕ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪತ್ರಿಕಾ ಮಾಧ್ಯಮದವರ ಪಾತ್ರ ಮಹತ್ವದ್ದಾಗಿದೆ ಎಂದು ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿ ಅವರು ಹೇಳಿದರು. ಅವರು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಬುಧವಾರ ನಡೆದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮುಂಡರಗಿ ಘಟಕ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ತಾಂತ್ರಿಕ ಯುಗದಲ್ಲಿ ಹೊಸ ಪತ್ರಿಕಾ ಮಾಧ್ಯಮಗಳು ಅವಶ್ಯವಾಗಿದ್ದು ಆ ದಿಸೆಯಲ್ಲಿ ಇಂದು ಮುಂಡರಗಿ ತಾಲೂಕಾ ಘಟಕದ ವತಿಯಿಂದ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಕಮಿಟಿಯ ಪತ್ರಿಕಾ ಮಾಧ್ಯಮದ ವರದಿಗಾರರು ಸಮಾಜದಲ್ಲಿ ನಡೆಯುತ್ತಿರುವ ಅನೇಕ ಅನ್ಯಾಯ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಮುಂದಾಗಬೇಕು ಎಂದರು. ಹಾಗೂ ನೂತನ ಪದಾಧಿಕಾರಿಗಳಿಂದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕಾರ್ಯಕ್ರಮ ಕುರಿತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಹಲಗಿ, ಉದಯ್ ಕುಮಾರಿ ಯಲಿಗಾರ್, ಮುಂಡರಗಿ ತಾಲೂಕಾ ಪ್ರೆಸ್ ಕ್ಲಬ್ ಕೌನ್ಸಿಲ ತಾಲೂಕಾ ಅಧ್ಯಕ್ಷರಾದ ಉಚ್ಚಪತ್ತಿಗಿರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಕಿಲೇಸೂರ, ಕಪ್ರಸ ಜಿಲ್ಲಾ ಅಧ್ಯಕ್ಷರು ಎಂ ಪ್ರಕಾಶ್, ಕಪ್ರಸ ಹೂವಿನ ಹಡಗಲಿ ಹಿರಿಯ ಮುಖಂಡರಾದ ಕರಿಬಸಪ್ಪ ಹಂಚನಾಳ್, ಅಬಕಾರಿ ಇಲಾಖೆ ಸುವರ್ಣಕೋಟಿ ಕಾರ್ಮಿಕ ಇಲಾಖೆಯ ಭೀಮರಾವ್ ಹಾದಿಮನಿ, ಯುವ ಮುಖಂಡರಾದ ದೇವು ಹಡಪದ್, ಮಲ್ಲಿಕಾರ್ಜುನ್ ದೊಡ್ಮನಿ ಸೇರಿದಂತೆ ಇನ್ನೂ ಅನೇಕ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು. ಇದೇ ಸಮಯದಲ್ಲಿ ನೂತನವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮುಂಡರಗಿ ಘಟಕದ ಪದಾಧಿಕಾರಿಗಳಾದ ಉಡ್ಚಪ್ಪ ತಿಗಿರಿ, ಮಹೇಶ್ ಗೌಡ ಗೌಡರ್, ರಂಗನಾಥ್ ಕಂದ್ಗಲ್, ಮರಿಯಪ್ಪ ಹರಿಜನ, ಕುಮಾರ್ ನಾಯಕ್, ಬಸವರಾಜ್ ಕೊಪ್ಪಳ್, ಅರ್ಜುನ್ ಹೊಸ್ಮನಿ ಸೇರಿದಂತೆ ಅನೇಕ ಗಣ್ಯಮಾನ್ಯರನ್ನ ಸನ್ಮಾನಿಸಲಾಯಿತು. ಅರ್ಜುನ್ ಹೊಸ್ಮನಿ, NKS TV 4 ಮುಂಡರಗಿ. ರೋಣ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ರೋಣ, ಗಜೇಂದ್ರಗಡ ಹಾಗೂ ನರಗುಂದ ತಾಲೂಕಿನ ಶಿಶು ಪಾಲನಾ ಕೇಂದ್ರದ ಆರೈಕೆ ಸಿಬ್ಬಂದಿಗಳ 3ನೇ ದಿನ ತರಬೇತಿ ಕಾರ್ಯಾಗಾರ ನಡೆಯಿತು. ಶಿಶುಪಾಲನಾ ಕೇಂದ್ರ ಮಕ್ಕಳ ಪೂರಕ ವಾತಾವರಣ ನಿರ್ಮಿಸುವುದರ ಜೊತೆಗೆ ಸಾಮಾಜಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅಂತ ಜಿಲ್ಲಾ ಪಂಚಾಯತ್ IEC ಸಂಯೋಜಕರಾದ VS ಸಜ್ಜನಾ ಹೇಳಿದ್ರು. ರೋಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೋಣ, ಗಜೇಂದ್ರಗಡ ಹಾಗೂ ನರಗುಂದ ತಾಲೂಕಿನ ಶಿಶುಪಾಲನಾ ಕೇಂದ್ರದ ಹಾರೈಕೆ ಸಿಬ್ಬಂದಿಗಳ 3ನೇ ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದ್ರು. ಮೊಬೈಲ್ ಕ್ರೆಚೆಸ್ ಸಂಸ್ಥೆಯು ದೆಹಲಿಯಲ್ಲಿ ಸುಮಾರು 54 ವರ್ಷಗಳ ಹಿಂದೆ ಸ್ಥಾಪಿತವಾದ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಮಕ್ಕಳ ಬಾಲ್ಯದ ಬೆಳವಣಿಗೆ, ಸಮಾಜದ ಅಂಚಿನಲ್ಲಿರುವ ಮಕ್ಕಳ ಹಕ್ಕುಗಳ ಕುರಿತಾಗಿ ಕೆಲಸ ಮಾಡುತ್ತಿದೆ. ಸಂಸ್ಥೆಯು ಸಮುದಾಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರ ಹಲವಾರು ಸಂಘ ಸಂಸ್ಥೆಗಳೊಡನೆ ಮಕ್ಕಳ ಬಾಲ್ಯದ ಬೆಳವಣಿಗೆಯ ಕುರಿತು ಕೆಲಸ ಮಾಡುತ್ತಿದೆ ಅಂದರು. ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯೊಂದಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 4,000 ಶಿಶುಪಾಲನಾ ಕೇಂದ್ರಗಳನ್ನು ಪ್ರಾರಂಭಿಸಲು ಒಡಂಬಡಿಕೆ ಮಾಡಿಕೊಂಡಿರ್ತೇವೆ. ಮೊಬೈಲ್ ಕ್ರೆಚರ್ಸ್ ಸಂಸ್ಥೆಯು ಕೇಂದ್ರದ ಕೇರ್ ಟೇಕರ್ಸ್ಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಇಲಾಖಾಧಿಕಾರಿಗಳಿಗೆ ರಾಜ್ಯ ಮಟ್ಟದ ತರಬೇತಿ ನೀಡಲಾಗ್ತದೆ. ಆ ಮಾಸ್ಟರ್ ಟ್ರೈನರ್ಗಳಿಂದ ತಾಲೂಕು ಮಟ್ಟದಲ್ಲಿ ನಿಮ್ಮಗಳಿಗೆ ತರಬೇತಿ ನೀಡಲಾಗ್ತದೆ ಅಂತ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಮೇಲ್ವಿಚಾರಕರ
ಹಾಗೂ ತರಬೇತುದಾರರ ಮಂಜುಳಾ ಗುಣಾರಿ ರಾಜೇಶ್ವರಿ ಮೇಟಿ ತರಬೇತಿ ನೀಡೋದ್ರ ಜೊತೆಗೆ ಇತರೆ ಗ್ರೂಪ್ ಚಟುವಟಿಕೆಗಳನ್ನು ಮಾಡಿಸಿದ್ರು. ಈ ತರಬೇತಿಯಲ್ಲಿ 54 ಹಾರೈಕೆ ಸಿಬ್ಬಂದಿಗಳು ಹಾಜರಿದ್ರು. ಇಂಡಿ ನಗರದ ಗಜಾಕೋಶ ಆಸ್ಪತ್ರೆಯಲ್ಲಿ ಗರ್ಭದಲ್ಲಿ ಮಗು ಸಾವನ್ನಪ್ಪಿದ ಘಟನೆ ನಡೆದಿದೆ. ಗರ್ಭದಲ್ಲಿ ಮಗು ಸಾವು. ಇಂಡಿ ನಗರದ ಗಜಕೋಶ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. 8/8/2023 ಇಂಡಿ ನಗರದ ಈ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕವಿತಾ ದತ್ತವಂಶ ಎಂಬ ಗರ್ಭಿಣಿ ಜ್ವರ ಬಂದ ಕಾರಣ ಗಜಕೋಶ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬರ್ತಾರೆ. ಗರ್ಭಿಣಿಗೆ ಚಿಕಿತ್ಸೆ ಮುಂದುವರಿಸಿ ವೈದ್ಯರು ಗರ್ಭಿಣಿಗೆ ಜ್ವರ ನಿಂತ ಮೇಲೆ ಸಹಜ ಹೆರಿಗೆ ಮಾಡಿಸೋದಾಗಿ ಬಾಣಂತಿಯ ಸಂಬಂಧಗಳಿಗೆ ತಿಳಿಸಿ, ಆದರೆ ವೈದ್ಯರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿ ಮಗುವಿನ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಇದೀಗ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯ ಎದುರು ಧರಣಿಯನ್ನು ಕೂಡ ನಡೆಸಿದ್ದಾರೆ ಸಂಬಂಧಿಕರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸುದ್ದಿ ತಿಳಿದ ತಕ್ಷಣ ಇಂಡಿ ನಗರ PSI ಐ ಸಂತೋಷ್ ಗೆಜ್ಜೆ ಹಾಗೂ ಹೊರ್ತಿ PSI ಸೀತಾರಾಮ ಲಮಾಣಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ನೊಂದ ಕುಟುಂಬದವರನ್ನ ಸಮಾಧಾನ ಪಡಿಸಲು ಮುಂದಾದ್ರು. ಇನ್ನು ಈ ಘಟನೆ ಕುರಿತು ಶಿವಾನಂದ ದತ್ತವಂಶ ಅವರು ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ತನಿಖೆ ಮುಂದುವರೆದಿದೆ. ವಯ 23 ಉದ್ಯೋಗ ವಿದ್ಯಾರ್ಥಿ, ಸಾಕಿನ್ ಮಾಗರ್ ಸರ್ಕಲ್ ಹತ್ತಿರ ಮಾರ್ಪೇಟ್ ಗಲ್ಲಿ ಇಂಡಿ ತಾಲೂಕು ಇಂಡಿ ಜಿಲ್ಲಾ ವಿಜಯಪುರ. ಮೊಬೈಲ್ ನಂಬರ್ 9001067188. ಸಲ್ಲಿಸಿರುವ ಲಿಖಿತ ಫಿರ್ಯಾದಿ ಈ ಕೆಳಗಿನಂತಿರುತ್ತದೆ. ನಿನ್ನೆ ದಿವಸ ದಿನಾಂಕ 7/8/2023 ನನ್ನ ಅತ್ತಿಗೆಯಾದ ಶ್ರೀಮತಿ ಕವಿತಾ, ಗಂಡ ಧರ್ಮಣ್ಣ ದಶವಂತ್, ವಯ 21, ಇವರು ಗರ್ಭವತಿ ಇದ್ದು ಸದರಿ ಇವರಿಗೆ ನಿನ್ನೆಯ ದಿವಸ ಜ್ವರದ ನಿಮಿತ್ತ ಎಜಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಗಜಕೋಶ ಆಸ್ಪತ್ರೆಗೆ ಮಧ್ಯಾಹ್ನ 1 ಗಂಟೆಗೆ ಉಪಚಾರಕ್ಕಾಗಿ ಕರೆದುಕೊಂಡು ಹೋಗಿದ್ದು ಇದ್ದು ಸಂಜೆಯವರೆಗೆ ಸಿಬ್ಬಂದಿಯ ಮುಖಾಂತರ ಸಲೈನ್ ಮತ್ತು ಇತರೆ ಚಿಕಿತ್ಸೆಯನ್ನು ನೀಡಿದ್ದು, ಅದರಂತೆ ರಾತ್ರಿ 10 ಗಂಟೆಗೆ ಒಳರೋಗಿ ಅಂತ ಅಡ್ಮಿಟ್ ಮಾಡಿಕೊಂಡಿದ್ದು, ಸದರಿಯವರಿಗೆ ಒಂದು ವೇಳೆ ತೊಂದರೆಯಾದಲ್ಲಿ ಅಥವಾ ಅವಶ್ಯಕತೆ ಇದ್ದಲ್ಲಿ ನಮ್ಮಲ್ಲಿ 24 ಗಂಟೆಗಳ ಕಾಲ ಸೇವೆಗಳಿದ್ದು ಅವಶ್ಯಕತೆ ಬಿದ್ದರೆ ಡೆಲಿವರಿ ಮಾಡಿಕೊಳ್ಳುವುದಾಗಿ ತಿಳಿ ಹೇಳಿ ಸದರಿ ರೋಗಿಯನ್ನು ಅಡ್ಮಿಟ್ ಮಾಡಿಕೊಂಡು ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಶ್ರೀಮತಿ ಭಾರತಿ ಗಜಕೋಶ್ ಹೇಳಿ ಹೋಗಿರುತ್ತಾರೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ದೊಂಡಿಬಾ ನರೋಟೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂದೀಪ್ ಪಾಟೀಲ್ ಚಿಕ್ಲಿ ಅವರನ್ನ ಭಾರತೀಯ ಜನತಾ ಪಾರ್ಟಿ ಔರಾದ್ ಮಂಡಲದ ಕಾರ್ಯಾಲಯದಲ್ಲಿ ಅಭಿನಂದಿಸಲಾಯಿತು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ದೊಂಡಿಬಾ ನರೋಟೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂದೀಪ ಪಾಟೀಲ ಚಿಕ್ಲಿ ಅವರನ್ನ ಭಾರತೀಯ ಜನತಾ ಪಾರ್ಟಿ ಔರಾದ್ ಮಂಡಲದ ಕಾರ್ಯಾಲಯದಲ್ಲಿ ಅಭಿನಂದಿಸಲಾಯಿತು. ಅನ್ನದಾತರಾದ ರೈತರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನ ಇನ್ನಷ್ಟು ರೈತ ಸ್ನೇಹಿಯಾಗಿಸುವ ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಟಾಲ್ಕರ್, ಪ್ರದೀಪ್ ಪ್ರಭು ಚೌಹಾಣ್, ರಾಮನರೋಟೆ ಹಾಗೂ ಪಕ್ಷದ ಮುಖಂಡರು, ವರಿಷ್ಠರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ರಾಠೋಡ್, NKS TV 4, ಬೀದರ್. ಭಾರಿ ಕುತೂಹಲ ಕೆರಳಿಸಿದ್ದಂತಹ ಇಂಡಿ ತಾಲೂಕಿನ ಚಿಕ್ಕಬೇನೂರು ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯಿತು. ಭಾರಿ ಕುತೂಹಲ ಕೆರಳಿಸಿದ್ದ ಇಂಡಿ ತಾಲೂಕಿನ ಚಿಕ್ಕಬೇನೂರ ಗ್ರಾಮ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯಿತು. ಅಧ್ಯಕ್ಷರಾಗಿ ಸುನಿಲ್ ಚಂದ್ ಚೌಹಾಣ್ ಹಾಗೂ ಉಪಾಧ್ಯಕ್ಷರಾಗಿ ತ್ರಿವೇಣಿ ಚಂದ್ರಕಾಂತ ವಾಲಿಕರ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಹಾಗೂ ಇಂಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಜೆ ಇಂಡಿ ತಿಳಿಸಿದ್ದಾರೆ. ಒಟ್ಟು 13 ಸದಸ್ಯರ ಸಂಖ್ಯಾಬಲವುಳ್ಳ ಗ್ರಾಮ ಪಂಚಾಯಿತಿಯಾಗಿದ್ದು, ಈ ಬಾರಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿತ್ತು. ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಬೆಳಗ್ಗೆ 10ರಿಂದ 12 ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಯಿತು. ನಂತರ ಚುನಾವಣಾಧಿಕಾರಿ ಬಿಜೆ ಇಂಡಿಯವರು ಸದಸ್ಯರ ಕೋರಂ ಭರ್ತಿಯಾದ ಕಾರಣ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಕಲಾವತಿ ಸಿದ್ದರಾಮ ಹೊನ್ನುಕೊರೆ ಹಾಗೂ ಸುನಿಲ್ ಚಂದ್ ಚೌಹಾಣ ಇಬ್ಬರು ನಾಮಪತ್ರ ಸಲ್ಲಿಸಿದ್ರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ತ್ರಿವೇಣಿ ಚಂದ್ರಕಾಂತ ವಾಲಿಕರ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು.
ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಕಲಾವತಿ ಸಿದ್ದರಾಮ ಹೊನ್ನೇಕೊರೆ 6 ಮತಗಳನ್ನು ಪಡೆದರೆ ಸುನಿಲ್ ಚಂದು ಚೌಹಾಣ 7 ಮತಗಳನ್ನು ಪಡೆದರು. ನಂತರ ಅತಿ ಹೆಚ್ಚು ಮತ ಪಡೆದ ಸುನಿಲ್ ಚಂದು ಚೌಹಾಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ 1 ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ತ್ರಿವೇಣಿ ಚಂದ್ರಕಾಂತ ವಾಲಿಕರ ಅವಿರೋಧವಾಗಿ ಆಯ್ಕೆಯಾದರು ಅಂತ ಚುನಾವಣಾಧಿಕಾರಿ ಬಿಜೆ ಇಂಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬೇನೂರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಕರ್ಜಗಿ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಈ ಬಾರಿ ಚುನಾವಣೆ ಶಾಂತಿಯುತವಾಗಿ ನಡೆಯಲು ಇಂಡಿ ಪೊಲೀಸ್ ಠಾಣಾ ಪಿ ಅಭಿವೃದ್ಧಿ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ಎಲ್ಲ ಬಂದಿದ್ರೆ ಮುಂದೆ ಎಲ್ಲರೂ ಜನರು ಸಹಕಾರ ಆಗಿ ಎಲ್ಲರೂ ಕೂಡಿ ಒಟ್ಟಾಗಿ ಮಾಡ್ಕೊಂಡು ಆಶೀರ್ವಾದ ಎಲ್ಲರ ಜನರ ಆಶೀರ್ವಾದ. ಮಾನ್ವಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸಮೂಹ ಸಂಪನ್ಮೂಲ ಕೇಂದ್ರ ಪೋತ್ನಾಳ 23-24 ಸಾಲಿನ ಪೋತ್ನಾಳ ವಲಯ ಮಟ್ಟದ ಪ್ರೌಢ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಸಮಾರಂಭವನ್ನು ಶಾಸಕರಾದ ಹಂಪಯ್ಯ ಸೌಕಾರ್ ಥ್ರೋಬಾಲನ್ನು ಎಸೆಯುವ ಮೂಲಕ ಉದ್ಘಾಟಿಸಿದರು. ಮಾನ್ವಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸಮೂಹ ಸಂಪನ್ಮೂಲ ಕೇಂದ್ರ ಪೋತ್ನಾಳ 2023-24 ಸಾಲಿನ ಪೋತ್ನಾಳ ವಲಯ ಮಟ್ಟದ ಪ್ರೌಢ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಸಮಾರಂಭವನ್ನು ಶಾಸಕ ಹಂಪಯ್ಯ ಸಾಹುಕಾರ್ ಥ್ರೋಬಾಲ್ ಎಸೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡ್ತಾ ವಿಶಾಲವಾದ ಗುರಿ ಆಸಕ್ತಿ ಅವಿರತ ಪರಿಶ್ರಮದಿಂದ ಸಾಧನೆ ಜ್ಞಾನ ಹಸುವಿನ ಜೊತೆಗೆ ಕ್ರೀಡಾ ಪ್ರೇಮವೂ ಬೆಳೆಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ನಿಶ್ಚಿತ. ಸೋತಿದ್ದೇನೆಂದು ಎದೆಗುಂದದೆ ಮುಂದಿನ ದಿನಮಾನಗಳಲ್ಲಿ ಗೆಲ್ತೇನೆ ಅನ್ನೋ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಸೋಲೆ ಗೆಲುವಿನ ಮೆಟ್ಟಿಲು. ಸರ್ಕಾರಿ ಶಾಲೆ ಮಕ್ಕಳು ಕ್ರೀಡಾಕೂಟದಲ್ಲಿ ಗ್ರಾಮೀಣ ಪ್ರದೇಶದ ಕ್ರೀಡಾರತ್ನ ಪ್ರತಿಭೆಗಳು ಇಲ್ಲಿದ್ದಾರೆ. ಸೋಲು ಗೆಲುವು ಲೆಕ್ಕಿಸದೆ ಆಟೋಟಗಳಲ್ಲಿ ಸಂತೋಷದಿಂದ ಸಾಧನೆ ಮಾಡಬೇಕು. ತೀರ್ಪುಗಾರರ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡಾ ಪ್ರೇಮ ಪಸರಿಸಬೇಕು. ಪ್ರಜ್ವಲ ಮನಸ್ಸಿನಿಂದ ಕ್ರೀಡಾ ಮನೋಭಾವ ಸ್ವೀಕರಿಸಬೇಕು ಅಂದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಮಾನ್ವಿ, ನವೀನ್ ನಾಡು, ಪಂಪನಗೌಡರು, ವಿವಿಧ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಮಕ್ಕಳು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಮಕ್ಕಳು ಭಾಗವಹಿಸಿದ್ರು. ಮಹಂತೇಶ ದಿತ್ತಿಗಿ, ಎನ್ಕೆಎಸ್ ಟಿವಿ 4, ಮಾನ್ವಿ. ಮಕ್ಕಳಿಗೆ ಬಹಳ ಅತ್ಯುತ್ತಮವಾದಂತಹ ಕ್ರೀಡಾ ಇದು. ಮಕ್ಕಳ ಜೀವನದಲ್ಲಿ ಇವತ್ತು ನಾವು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಕೂಡ ನಾವು ಹವ್ಯಾಸ ಮಾಡಿಕೊಂಡ್ರೆ ತಮ್ಮ ಒಂದು ಶಾರೀರಿಕ ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕ ದೃಷ್ಟಿಯಿಂದ ಪ್ರತಿಯೊಂದು ಇದರಲ್ಲಿ ಕೂಡ ಈ ಒಂದು ಆಟಗಳು ಬಹಳ ಅನುಕೂಲ ಆಗ್ತಕ್ಕಂಥ ಕೆಲಸ ಕೂಡ ಆಗುತ್ತದೆ. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇಂಥ ಒಂದು ತಮ್ಮ ಜೀವನ ವಿದ್ಯಾಭ್ಯಾಸ ಕೂಡ ಮಾಡಿಕೊಂಡು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾರದ ಪುಡಿಯನ್ನ ಎರಚಿ ತಮ್ಮನಿಂದಲೇ ತಾಯಿ ಸಹೋದರಿಯರ ಮೇಲೆ ಹಲ್ಲೆ ನಡೆದಿದೆ. ಆಸ್ತಿ ವಿಚಾರಕ್ಕೆ ಕಾರದ ಪುಡಿ ಎರಚಿ ತಮ್ಮನಿಂದಲೇ ತಾಯಿ ಸಹೋದರಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು, ಸೋಮಶೇಖರ್ ಮತ್ತು ಪತ್ನಿ ಆರತಿಯಿಂದ ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆಯನ್ನು ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಒಂದೇ ಕುಟುಂಬದ ಸೋಮಶೇಖರ್ ಹಾಗೂ ಸಹೋದರಿಯರ ಮಧ್ಯೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಉಂಟಾಗಿ ಮನಸ್ತಾಪ ಆಗಿ ಗಲಾಟೆ ಶುರುವಾಗಿದೆ. ತಾಯಿ ಸರೋಜಮ್ಮ, ಸಹೋದರಿಯರಾದ ಅರುಣಾ, ಶೋಭಾ, ಸುಧಾ ಮೇಲೆ ಇದೀಗ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಿದ್ದು, ಸುತ್ತಿಗೆ ಕೊಡಲಿಯಿಂದ ಸೋಮಶೇಖರ್ ಮತ್ತು ಪತ್ನಿ ಆರತಿ ಹಲ್ಲೆ ಮಾಡಿದ್ದಾರೆ ಅಂತ ಬೆಂಗಳೂರಿನ ಬಾಗಲಕೋಟೆ ನಿವಾಸಿಗಳಾದ ಇವರು ಆರೋಪವನ್ನು ಮಾಡ್ತಾ ಇದ್ದು, ಆಸ್ತಿ ವಿಚಾರಕ್ಕೆ ಮಾತನಾಡಲು ತಮ್ಮನ ಮನೆಗೆ ಬಂದಿದ್ದ ತಾಯಿ ಸರೋಜಮ್ಮ ಹಾಗೂ ಪುತ್ರಿಯರು ಸದ್ಯ ಈ ಒಂದು ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು, ತಾಯಿ ಹಾಗೂ ಸಹೋದರಿಯರಿಗೆ ಇದೀಗ ಅಣ್ಣನೇ ಹಲ್ಲೆಯನ್ನ ಮಾಡಿದ್ದು, ಗಾಯಾಳುಗಳು ಗಂಭೀರವಾಗಿದ್ದು ಅವರನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪಾವಗಡ ಪಟ್ಟಣದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಇರುವ ಬಸ್ ನಿಲ್ದಾಣ ಇದ್ದರೂ ಸಹ ಇಲ್ಲದಂತಾಗಿದೆ.
ಪಾವಗಡ ಪಟ್ಟಣದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಇರುವ ಬಸ್ ನಿಲ್ದಾಣ ಇದ್ದರೂ ಸಹ ಇಲ್ಲದಂತಾಗಿದೆ. ಇನ್ನು ಪುರಸಭೆ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೋ ಅಥವಾ ಜಾಣ ಕುರುಡರಂತೆ ಆಗಿದ್ದಾರೋ ತಿಳಿಯುತ್ತಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರ ಒತ್ತಾಯವಾಗಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು 50 ಹೆಚ್ಚು ಫುಟ್ಪಾತ್ ವ್ಯಾಪಾರಿಗಳು ಮತ್ತು ತಳ್ಳುವ ಗಾಡಿಗಳದ್ದೇ ಕಾರುಬಾರಾಗಿದೆ. ಒಂದು ದಿನಕ್ಕೆ ಸುಮಾರು 5,000 ಹೆಚ್ಚು ಜನ ಬಂದು ಹೋಗುವ ಖಾಸಗಿ ಬಸ್ ನಿಲ್ದಾಣ ಇದಾಗಿದ್ದು, ಈ ಬಸ್ ನಿಲ್ದಾಣದಲ್ಲಿ KSRTC ಮತ್ತು ಆಂಧ್ರಪ್ರದೇಶದ ಸರ್ಕಾರಿ ಬಸ್ಸುಗಳು ಹಾಗೂ ಖಾಸಗಿ ಬಸ್ಗಳು ಸೇರಿದಂತೆ ಸುಮಾರು 300 ಹೆಚ್ಚು ಬಸ್ಸುಗಳು ಬಂದು ಹೋಗುತ್ತವೆ. ಆದರೂ ಪ್ರತಿದಿನ ಬಸ್ ನಿಲ್ದಾಣದ ಒಳಗೆ ಬರಬೇಕಾದರೆ ಡ್ರೈವರ್ಗಳು ಹರಸಾಹಸ ಪಡುವಂತಾಗಿದೆ. ಪುರಸಭೆ ಅಧಿಕಾರಿಗಳು ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ಥಳ ನಿಗದಿಪಡಿಸಿದ್ದರೂ ಸಹ ವ್ಯಾಪಾರಸ್ಥರು ಆ ಸ್ಥಳವನ್ನು ಬಿಟ್ಟು ಬಸ್ ಸ್ಟ್ಯಾಂಡಿನ ಮಧ್ಯಭಾಗದವರೆಗೂ ವ್ಯಾಪಾರಕ್ಕಾಗಿ ಬಂದು ತಳ್ಳುವ ಗಾಡಿಗಳನ್ನು ನಿಲ್ಲಿಸಿಕೊಳ್ಳುತ್ತಾರೆ. ಇದರಿಂದ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆಯನ್ನು ಅನುಭವಿಸುವಂತಾಗಿದೆ. ಬಸ್ ನಿಲ್ದಾಣದ ಒಳಗೆ ಇರುವಂತಹ ಬಸ್ ನಿಲುಗಡೆಯ ಪ್ಲಾಟ್ಫಾರ್ಮ್ಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗುತ್ತದೆ. ಇದರಿಂದ ಬಸ್ಗಳನ್ನು ನಿಲ್ಲಿಸಲು ದ್ವಿಚಕ್ರ ವಾಹನ ತೆರವುಗೊಳಿಸುವವರೆಗೂ ಚಾಲಕರು ತಮ್ಮ ಬಸ್ಸನ್ನು ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿ ಕೊಡಬೇಕಾಗುತ್ತದೆ. ಇದರಿಂದ ಸೂಕ್ತ ಸ್ಥಳದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು ಎಂದು ಪುರಸಭೆ ಎಚ್ಚರಿಕೆಯನ್ನು ನೀಡಬೇಕು. ಅನಿಲ್ ಯಾದವ್, NKSTV4, ಪಾವಗಡ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKSTV4, ಇದು ನಿರಂತರ ಕಾರ್ಯಪಡೆ.